ಹಲೋ. ಅವರ ಹತ್ರ ಅವರು ಹಾ, ನಮಸ್ಕಾರ ಗುರುಗಳೇ. ಗುರುಗಳೇ, ನಾನು ಸ್ವಲ್ಪ ಮಾತಾಡ್ಬೇಕಾಯ್ತು ನಿಮ್ ಜೊತೆ. ಇಲ್ಲೋ ಇಲ್ವೋ ಟೈಮ್? ಗುರುಗಳೇ, ಒಂದ್ 5 ನಿಮಿಷ. ಗುರುಗಳೇ ಇಲ್ಲ 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 ಬಿಡ. ಗುರುಗಳೇ 5 ನಿಮಿಷ. ಏ, ಗುರುಗಳೇ ಇದು 300 ಆಗೋಯ್ತು ಇವತ್ತು ಕಾಲ್. ಇಲ್ಲ ಇಲ್ಲ ಗುರುಗಳೇ, ಬರೀ 5 ನಿಮಿಷ ಗುರುಗಳೇ, ಜಾಸ್ತಿ ಹೊತ್ತು ಮಾತಾಡಲ್ಲ ಏಯ್, ಗುರುಗಳೇ. ನಾನು 15 ವರ್ಷ ಆಯ್ತು ಬೆಂಗಳೂರಿಗೆ ಬಂದು. 2006 ಬಂದಿದ್ದೆ ಗುರುಗಳೇ, ಪಿ ಯು ಸಿ ಮುಗಿಸ್ಬಿಟ್ಟು ಬಂದೆ, ಫೇಲ್ ಆಯ್ತು. ಬಂದು ಮೊದಲನೇದಾಗಿ ಗುರುಗಳೇ ಅಂತ ಹೇಳಬಾರ್ದು ಅಂತ ಗೊತ್ತಿದೆ ನಿನ್ಗೆ, ಆದ್ರೂ ಅರ್ಯಾಸ್ ಮಾಡಕ್ ಫೋನ್ ಮಾಡ್ತೀರಾ ನೀವು? ಇಲ್ಲ, ಅವ್ರ ಹತ್ರ ಅವ್ರೆ ತಪ್ಪಾಯ್ತು ತಪ್ಪಾಯ್ತು. ಅವ್ರಿಗೆ ಇವ್ರೇ ಇಲ್ಲ, ಅವ್ರ ಹತ್ರ ಅಂತ ಹೇಳಿ. ಅವ್ರ ಹತ್ರ ಹ್ಮ್ ತಪ್ಪಾಯ್ತು. ಹ್ಮ್ ಬಂದ್ಬಿಟ್ಟು 2006 ಬಂದಿದ್ದೆ ನಾನು. ಹ್ಮ್ ಬಂದ್ಬಿಟ್ಟು ಸ್ವಲ್ಪ ಪಿ ಯು ಸಿ ಓದಿದೆ. ಪಿ ಯು ಸಿ ಲಿ ಒಂದ್ ಸಬ್ಜೆಕ್ಟ್ ಅಲ್ಲ, ಹೋಯ್ತು. ಬೇಗ ಹೇಳು. ನಂದು ಸ್ವಲ್ಪ ಮ್ಯಾರೇಜ್ ಯಾಕೋ ಡಿಲೇ ಆಗ್ತಾ ಇದೆ, ಎಷ್ಟು ವಯಸ್ಸು? ಅದಕ್ಕೋಸ್ಕರ. ವಯಸ್ಸು ಇವಾಗ 33, ನಾನು 87 ಹುಟ್ಟಿದ್ದು. ಮತ್ತೆ 26 ಇಷ್ಟಪಟ್ಟಿದ್ಯಲ್ಲೋ ಒಂದ್ ಹುಡುಗಿನ, ಹೌದು ಸರ್, ಹೌದು ಯಾಕ ಗುರುಗಳೇ. ಹುಡುಗಿಗೆ ಮೋಸ ಮಾಡಿದೆ? ಏ ಮಾಡೋದು ಗುರುಗಳೇ, ಅದು ಅವಸ್ಥೆ ಅವಾಗಿನ ಇದ್ರಲ್ಲಿ ಆಗ್ಲಿಲ್ಲ ಗುರುಗಳೇ. ಯಾಕಾಗ್ಲಿಲ್ಲ? ಆಗ್ಲಿಲ್ಲ ಅಂದ್ರೆ ಮನೆ ಪರಿಸ್ಥಿತಿ ತುಂಬಾ ಇತ್ತು, ಮನೆ ಕಟ್ಟಿರ್ಲಿಲ್ಲ, ತಂದೆ ಮತ್ತೆ ತಾಯಿಗಳೆಲ್ಲ ಯಾಕೆ ನೋಡ್ ಪ್ರೀತಿ ಮಾಡ್ದೆ? ಮಾಡ್ದೆ, ಅದು ಕಾರಣಾಂತರದಿಂದ ಆಗು. ಮತ್ತೆ ಹಂಗೆ ನಿಮ್ಗೆ ಇಷ್ಟ ಬಂದಾಗ ಪ್ರೀತಿ ಮಾಡಿ, ಇಷ್ಟ ಬಂದಾಗ ಬಿಟ್ರೆ ಏನ್ ಗತಿ? ಏನ್ ಮಾಡೋದು ಇವಾಗ ಆ ಮತ್ತೆ, ಹುಡುಗಿಗೆ ನ್ಯಾಯ ಏನು? ಆ ಹುಡುಗಿ ನಾನೇನು ಮೋಸ ಮಾಡಿಲ್ಲ, ಅಂದ್ರೆ ಮೋಸ ಏನ್ ಮಾಡಿಲ್ಲ ಅಂದ್ರೆ ಪ್ರೀತಿ ಮಾಡಿದ್ ಮೋಸ ಅಲ್ಲೇನಾ? ಗುರುಗಳು. ಬೇರೆ ಆತರ ಜಸ್ಟ್ ಅವ್ರ ಇದ್ರದ ಆಗಿದ್ದು, ನಾನೇನು ಆತರ ಮಾಡಿರ್ಲಿಲ್ಲ ಗುರುಗಳೇ. ನೀನು ಆ ಹುಡುಗಿ ಜೊತೆ ಫ್ರೆಂಡ್ಶಿಪ್ ಇರ್ಲಿಲ್ವಾ? ಇತ್ತಿತ್ತು ಫ್ರೆಂಡ್ಶಿಪ್ ಇತ್ತು ಮತ್ತೆ ಗುರುಗಳೇ. ಮತ್ತೆ ಆ ಹುಡುಗಿ ಇವಾಗ ಸುಖವಾಗಿದ್ದಾಳ? ಹ್ಞೂ ಗುರುಗಳೇ, ಹಾ, ಯಾಕೆ ಹೇಳು, ಯಾಕೆ ಸುಖವಾಗಿದ್ದಾಳೆ? ಗೊತ್ತಿಲ್ಲ ಗುರುಗಳೇ. ಆ ಹುಡುಗಿ ತಪ್ಪು ಮಾಡಿಲ್ಲ, ಅದಕ್ಕೆ ಹಾ ನೀನ್ ಮಾಡಿರೋ ತಪ್ಪು, ಅದಕ್ಕೆ ನೀನ್ ಇವಾಗ ಸುಖವಾಗಿಲ್ಲ. ಹಾ, ಜಗತ್ತು ನಿಮ್ಮಿಷ್ಟದಂತೆ ಅಂತ ಅನ್ಕೋತಿರೋ ನೀವೆಲ್ಲ? ಇಲ್ಲ ಇಲ್ಲ ಗುರುಗಳೇ, ಅದೇ ಕೇಳಲಿಕ್ಕೆ ಅಂತ ಮಾಡಿದೆ ಗುರುಗಳೇ, ನಿಮ್ ಕಡೆಯಿಂದ ಏನಾದ್ರು ಒಂದು ಸಜೆಷನ್. ನಾನು 2006 ಇದೆ 26 ವಯಸ್ಸಲ್ಲಿ ಮಾಡಿದ್ದೆ. ಅವರು ಮನೇಲಿ ಸ್ವಲ್ಪ ಇದಾಗ್ತು, ನಮ್ಮ ಮನೇಲಿ ಸ್ವಲ್ಪ ಮನೆ ಕಡೆ ತಂದೆ ಮನೆ ಇರ್ಲಿಲ್ಲ, ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಏನೋ ಮಾಡ್ಕೊಬೇಕು ಅಂತ ಹೇಳಿ ನಾನೇ ಬಿಟ್ಟೆ. ಇವಾಗ ಏನ್ ಮಾಡಕ್ಕಾಗತ್ತೆ? ಇವಾಗ ಮನೆ ಕಟ್ಟಿದ್ಯಲ್ಲ? ಹಾ, ಕಟ್ಟಿದೀನಿ ಗುರುಗಳೇ. ಇವಾಗ ಆವಾಗ ಮನೆ ಇರ್ಲಿಲ್ಲ, ಹುಡುಗಿ ಸಿಕ್ತು. ಇವಾಗ ಮನೆ ಇದೆ, ಹುಡುಗಿ ಸಿಕ್ತಾ ಇಲ್ಲ. ಅದಕ್ಕೆ ಹಾ, ನನ್ನ ಹತ್ರ ಯಾಕೋ ಬರ್ತೀರಿ ನೀವು? ನಿಮ್ ಕಡೆಯಿಂದ ಏನಾರ ಹೇಳಿದ್ರೆ ಅಲ್ಲ, ನೀವು ಸ್ವಲ್ಪ ಮಾಡಿರೋ ತಪ್ಪು ನೀನ್ ತಿದ್ಕೊಳ್ಳೋ. ಏನ್ ಮಾಡೋದು ಗುರುಗಳು, ಗೊತ್ತಾಗ್ತಾ ಇಲ್ಲ ಯಾವ್ದು ತಿಳ್ಕ ದೇವರು ಏನ್. ಕಡಲೆ ಕೊಟ್ಟಾಗ, ಅಲ್ಲಿದ್ದಾಗ ಕಡಲೆ ಕೊಟ್ಟಾಗ ನೀನು ತೂ ಅಂತ ಉಗಿದ್ ಬಿಟ್ಟೆ. ಹಾ, ಇವತ್ತು ಹಲ್ಲು ಮುರಿದೋಗಿದೆ, ನಿನ್ಗೇನಕ್ಕೆ ಇವಾಗ ಕಡಲೆ? ಏನ್ ಮಾಡೋದು ಗುರುಗಳು, ನೀವು ಹೇಳಿದ್ರೆ ನಾವು. ಏನ್ ಮಾಡೋದು, ನಿನ್ನಂತ ಯುವಕರಿಗೆ ಗೊತ್ತಾಗ್ಬೇಕು, ಯಾರಿಗಾದ್ರೂ ಮಾತ್ ಕೊಟ್ರೆ ತಪ್ಪಬಾರದು. ಇಷ್ಟ ಪಟ್ಬಿಡೋದು, ಮತ್ತೆ ನೋಡ್ಕೊಳ್ಳೋಣ ಅನ್ಕೊಳ್ಳೋದು, ಸಮಯ ಬಂದಾಗ ಆಗಲ್ಲ ಅಂತ ಹೇಳೋದು, ಎಂತ ಸ್ವಾರ್ಥ ಕಣ ಇದು, ಕ್ಷಮಿಸಲಾರದ ಸ್ವಾರ್ಥ ಕಣ ಇದು. ಏನ್ ಮಾಡೋದು ಗುರುಗಳು, ನಾನು ನಾನು ಅವತ್ತಿನ ದಿನ ಕೊಟ್ಟಿದ್ದೆ, ನಾನೇ ನಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದು ನಿಜ ಗುರುಗಳೇ. ಕಾರಣ ನಮ್ಮ ಮನೇಲಿ ಮನೆ ಕಟ್ಟಿರ್ಲಿಲ್ಲ, ತಂದೆ ತಾಯಿಗಳೆಲ್ಲ ನೋಡ್ಕೊಬೇಕು, ಅವ್ರನ್ನ ಒಪ್ಪಿಸ್ಬೇಕು. ಅಣ್ಣ ಬೇರೆ ಇದೆ ಗುರುಗಳೇ, ಇದು ಅವನು. ಏ ಇಡ ಫೋನ್, ಮಾತ್ ಕೊಟ್ಟಾಗ ತಂದೆ ತಾಯಿನ ಯಾಕೋ ಕೇಳಲಿಲ್ಲ ನೀನು? ತಂದೆ ತಾಯಿ ಅದೇ ಮನೆ ಅಣ್ಣ ಬೇರೆ ಇದ್ರಲ್ವಾ ಅಣ್ಣ. ಅಲ್ಲೋ, ಅಣ್ಣ ಬೇರೆ ಇದ್ರೆ ಮಾತ್ ಕೊಟ್ಟಾಗ ಕೇಳ್ಬೇಕಾಯ್ತು. ಮನೇಲಿ ನಾನು ಒಂದ್ ಹುಡುಗಿಗೆ ಮಾತ್ ಕೊಡ್ತಾ ಇದೀನಿ, ಅಣ್ಣನ್ ಮದ್ವೆ ಆದ್ಮೇಲೆ ಆಗ್ತೀನಿ ಅಂತ, ಯಾಕೋ ಮಾತ್ ತಪ್ಪದೆ. ಮಾತ್ ಕೊಟ್ಟಾಗ ನಿನ್ಗೆ ಟೈಮ್ ಪಾಸ್ ಆಗ್ಬೇಕಾಗಿತ್ತಲ್ಲೇನೋ. ಇಲ್ಲ ಗುರುಗಳೇ, ಆತರ ಏನಿರ್ಲಿಲ್ಲ. ಇನ್ಯಾವ ತರನೋ? ಅದಕ್ಕೆ ನೋಡು, ದೇವರು ತಪ್ಪಿರೋ ನಿನಗ್ ಮಾತ್ರ ಶಿಕ್ಷೆ ಕೊಡ್ತಾ ಇದಾರೆ, ತಪ್ಪ್ ಮಾಡದೆ ಇರೋ ಆ ಮಗುಗ್ ಸೆಟ್ಲ್ ಆಗೋಯ್ತ ಲೈಫ್. ಹೌದೌದು, ತಪ್ಪು ನಿನ್ನಲ್ಲಿ ಇಟ್ಕೊಂಡು ಇವಾಗ ಅಹೋರಾತ್ರ ಹೋಗಿ ಪೂಜೆ ಕೇಳ್ತಾ ಇದೆ, ಯಾವ ಪೂಜೆಯಿಂದನೂ ಸಾಲ್ವ್ ಆಗಲ್ಲ ಇದು. ನೀನು ಆ ಹುಡುಗಿ ವಿಚಾರದಲ್ಲಿ ದೇವ್ರ ಹತ್ರ ಕ್ಷಮೆ ಕೇಳ್ಬೇಕು, ಆ ಹುಡುಗಿ ಹತ್ರ ಕ್ಷಮೆ ಕೇಳ್ಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಅವರ ತಪ್ಪಿನ ಅರಿವು ಮಾಡಿಸ್ಬೇಕು. ನಿಮ್ಮ ಕಂದಾಚಾರಗಳಿಂದ ನನ್ನ ಜೀವನ ಇವತ್ತು ಡಿಸ್ಟರ್ಬ್ ಆಗಿದೆ, ನೀವು ಅವತ್ತು ಒಪ್ಪಿದ್ರೆ ನಂದು ಆಗೋಗ್ತಾ ಇತ್ತು ಅಂತ ಹೇಳ್ಬೇಕು. ಅವ್ರು ಮುಂದಿನ ಜನ್ಮದಲ್ಲೂ ಇಂಥ ತಪ್ಪು ಮಾಡಬಾರ್ದು, ಪ್ರೀತಿ ಮಾಡೋರ ಮಧ್ಯೆ ಹೋಗ್ಬಾರ್ದು ಅಂತ ಕಲಿಸ್ಬೇಕಾಗಿತ್ತು ನೀನು. ಸರಿ ಸರಿ ಗುರುಗಳೇ, ಏನ್ ಮಾಡೋಣ ಗುರುಗಳೇ. ಮತ್ತೆ ಏನ್ ಮಾಡೋಣ ಅಂತ ಇಷ್ಟೆಲ್ಲ ಹೇಳ್ಕೊಟ್ರು, ಅದಕ್ಕೇನು ಅವ್ರ ಹತ್ರ ಎಲ್ಲಾರು ಅಂತಾರೆ, ಅವ್ರ ಹತ್ರ ಕ್ರ್ಯಾಕು ಇಲ್ಲ ಕೋಪಿಷ್ಠ, ಇಲ್ಲ ಇಲ್ಲ, ಆಯ್ತು ಅವ್ರ ಹತ್ರ ಗುರುಗಳೇ, ಬೈತಾನೆ. ಕೇಳ್ತೀನಿ ನಾನು ಇವಾಗ ಏನು ಹೇಳಿದ್ರಲ್ವಾ ಈ ನಿಮ್ಮನ್ನ ತರ. ಹೆಂಗೆ ಹೂಗಳ ನಾನು ಈಗ ಅಷ್ಟೋತ್ತರ ನಾನು ಶತನ ಮಾಡಿಬಿಡ್ಬೇಕೇನೋ? ಇಲ್ಲ ಗುರುಗಳೇ, ಆಯ್ತು, ನಾನು ಅವ್ರನ್ನ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಇವಾಗ ಹೇಳಿದ್ರಲ್ಲ ನೀವೆಲ್ಲ ಈ ತರ, ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಮ್ಮ, ಮನ್ಸಿಂದ ಕ್ಷಮಿಸ್ಬಿಡಮ್ಮ. ನಾನ್ ನೀನ್ ಏನ್ ಪನಿಷ್ಮೆಂಟ್ ಕೊಟ್ರು ತಗೋತೀನಿ ಅಂತ ಒಪ್ಕೊಂಡು, ಯಾಕಂದ್ ನೀವೇನು ಮಾಡಿಲ್ಲ ತಪ್ಪು, ಆದ್ರೆ ಒಂದು ತಪ್ಪು ಮಾತ್ ಮಾಡಿ ತಪ್ಪಿದ್ದೆ, ಮಾತ್ ತಪ್ಪಿದ್ದೆ ತಪ್ಪು ಕಣ. ಇಷ್ಟಕ್ಕೂ ಯಾರ್ ನೀನು? ಆಯ್ತು ಬಿಡು, ಇದನ್ನ ಈ ವಿಡಿಯೋ ಹಾಕ್ತೀನಿ, ಇನ್ನಷ್ಟು ಜನ ಮೋಸ ಮಾಡೋದು ಕಡಿಮೆ ಆಗ್ಲಿ. ಸರಿ ಗುರುಗಳೇ.
ಒಪ್ಪಿಗೆನಾ? ಒಪ್ಪಿಗೆ ಗುರುಗಳು, ಒಪ್ಪಿಗೆ. ನೀವ್ ಏನ್ ನಿನಗೆ ಮಾಡಿದ್ರು ಒಪ್ಪಿಗೆ ಇದನ್ನ ಮಾಡಿ. ಹಾಕೋದ್ರಿಂದನೂ ನಿನಗೆ ಪುಣ್ಯ ಬರುತ್ತೆ. ಏನ್ ಹೇಳು, ಇನ್ನ ಆತ್ 10 ಜನ ಮೋಸ ಮಾಡೋದು ನಿಂತು ಹೋಗ್ಬಿಟ್ರೆ ಆ ಪುಣ್ಯ ನಿನಗೆ ಬರುತ್ತೋ? ಆತ್ ಗುರುಗಳು, ಆತ್ ಗುರುಗಳೇ. ಓಕೆ ಗುರುಗಳು, ಹಾಕಿ ಗುರುಗಳೇ. ನೀವ್ ಏನ್ ಮಾಡಿದ್ರು ಓಕೆ, ಬಟ್ ಅದೇ ನಾನು ಅವ್ರನ್ನ ಕ್ಷಮೆ ಹೇಳಿದಿರಲ್ವಾ, ಅವ್ರನ್ನ ಒಂದ್ಸರಿ ಕ್ಷಮೆ ಕೇಳ್ತೀನಿ. ನೀವು ಹೇಳಿದ್ದ ಆ ತರ ಮತ್ತೆ ನಿಮ್ ತಪ್ಪಾಯ್ತು. ತಂದೆ ತಾಯಿಗೂ ನಿಮ್ ಅಣ್ಣನಿಗೂ ಎಲ್ಲಾರು ಕಾರಣ ಇದೀರಿ ಇದರಲ್ಲಿ. ಎಲ್ಲಾರ್ಗು ಕಷ್ಟ ಬಂದಿದೆ ಗೊತ್ತಾ ನಿಮ್ಗೆ? ಹೌದು ಹೌದು ಗುರುಗಳು, ಎಲ್ಲಾರು ಕಾರಣ ಇದೀರಿ ಇದರಲ್ಲಿ ಹೌದು ಅಲ್ವಾ? ಹೌದು 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 ಗುರುಗಳು. ಓಕೆ, ಒಳ್ಳೇದಾಗತ್ತೆ ಬಿಡಪ್ಪಿ ಬಂಗಾರು. ಓಕೆ, ಏನ್ ಮಾಡ್ಬೇಕು ಗುರುಗಳು, ಗೊತ್ತಾಗ್ಲಿಲ್ಲ. ಇಷ್ಟೆಲ್ಲ ಹರಿಕತೆ ಹೇಳದ್ಮೇಲೆ ಎಲ್ಲ ಹೇಳ್ಕೊಟ್ನಲ್ಲೋ, ಇನ್ನೇನು ನಿನಗೇನ್ ಪೂಜೆ ಮಾಡಬೇಕು ಅದು ಮಾಡ್ಬೇಕು ಅಂತ ಹೇಳಿ ನಿನಗೆ ತಾಯತ ಕಟ್ಟಬೇಕೇನೋ? ಅವೆಲ್ಲ ಏನು ಯೂಸ್ ಆಗಲ್ಲ ಈ ಜಗತ್ತಲ್ಲಿ. ಮಾಟ ಅನ್ನೋದು ಏನು ಇಲ್ವೇ ಇಲ್ಲ, ಎಲ್ಲ ನಮ್ ಕೈಲೇ ಇದೆ. ನಾವು ಮಾಡಿದ್ದು ಮಾಡಿದ್ದುಣ್ಣು ಮಹಾರಾಯ ಅಷ್ಟೇ ಈ ಜಗತ್ತಲ್ಲಿ. ಯಾರು ಯಾರಿಗೂ ಕೆಡು ಮಾಡಕ್ ಆಗಲ್ಲ, ಯಾರು ಯಾರಿಗೂ ಒಳ್ಳೇದು ಮಾಡಕ್ ಆಗಲ್ಲ. ನಮಗ್ ಒಳ್ಳೇದು ಮಾಡ್ಕೊಳಕ್ ನಾವೇ, ನಮ್ಗ್ ಕೆಟ್ಟದಕ್ಕೆಲ್ಲ ನಾವೇ ಕಾರಣ. ಓಕೆ, ಓಕೆ ಗುರುಗಳು, ಓಕೆ ಓಕೆ ಗುರುಗಳು, ಥ್ಯಾಂಕ್ ಯು ಬಂಗಾರು. ಥ್ಯಾಂಕ್ ಯು.